ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಟಾಳ್ಕರ್. ಬಸವಕಲ್ಯಾಣ ಮತಕ್ಷೇತ್ರದಲ್ಲಿ ಉಪಚುನಾವಣೆಯ ಕಾವು ದಿನ ದಿನಕ್ಕೆ ಏರುತ್ತಿದ್ದು, ಶಾಸಕ ಬಿ ನಾರಾಯಣರಾವ್ ಅವರ ನಿಧನದ ಬಳಿಕ ಇದೇ ಮೊದಲ ಬಾರಿಗೆ ಬಸವಕಲ್ಯಾಣ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಬೇಕಾಗಿದೆ. ಎಲ್ಲ ಪಕ್ಷಗಳಲ್ಲಿ 5 ರಿಂದ 12 ರವರೆಗೆ ಸ್ಪರ್ಧಾ ಆಕಾಂಕ್ಷಿಗಳು ಕಂಡುಬರುತ್ತಿದ್ದು, ಮುಂಬರುವ ದಿನಗಳಿಗೆ ಶಾಸಕ ಸ್ಥಾನಕ್ಕೆ ಯಾರು ಉತ್ತಮರು ಎಂಬ ಸಹಜ ಕುತೂಹಲ ಉಂಟಾಗಿದೆ. ಬಸವಕಲ್ಯಾಣ ಉಪಚುನಾವಣೆ ಬಗ್ಗೆ ಭಾರೀ ಚರ್ಚೆ ನಡೆಯುತ್ತಿದ್ದು, ತೆರೆಮರೆಯಲ್ಲಿ ಸ್ಪರ್ಧಾ ಆಕಾಂಕ್ಷಿಗಳ ಕಸರತ್ತು ಶುರುವಾಗಿದೆ. ಹೀಗಾಗಿ ಉಪಚುನಾವಣೆ ಕದನ ಕುತೂಹಲ ಏನು ಎಂಬುದಕ್ಕೆ ಸ್ಪರ್ಧಾ ಆಕಾಂಕ್ಷಿಗಳ ಮನದಾಳದ ಮಾತುಗಳೊಂದಿಗೆ ನಮ್ಮ ವೀರ ಸಂಕಲ್ಪ ಮೀಡಿಯಾ ಚುನಾವಣಾ ಅಂಕಣ ಆರಂಭಿಸಿದೆ. 10ನೇ ಚುನಾವಣಾ ಅಂಕಣದಲ್ಲಿ ನಮ್ಮೊಂದಿಗಿದ್ದಾರೆ ವೀರ ಸಂಕಲ್ಪ ಮೀಡಿಯಾದೊಂದಿಗೆ ನುರಿತ ರಾಜಕಾರಣಿ ಯುವ ಉತ್ಸಾಹಿ ಆನಂದ್ ದೇವಪ್ಪ ಅವರು. ಉಪಚುನಾವಣೆ, ಬಸವಕಲ್ಯಾಣ ಕ್ಷೇತ್ರದ ಉಪಚುನಾವಣೆ ಕುರಿತು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಾವು ವೀರ ಸಂಕಲ್ಪ ಮೀಡಿಯಾದಿಂದ ಬಂದಿರೋದು. ಈಗ ಬಿ ನಾರಾಯಣರಾವ್ ಅವರ ನಿಧನದ ನಂತರ ಉಪಚುನಾವಣೆ ನಡೀತಾ ಇದೆ ಬಸವಕಲ್ಯಾಣ ಕ್ಷೇತ್ರದಲ್ಲಿ. ಈಗ ತಾವು ಕೂಡ ಆಕಾಂಕ್ಷಿಯಾಗಿದ್ದೀರಿ ಅನ್ನೋದು ನಮ್ಗೆ ಗೊತ್ತು. ನೀವು ಸುಮಾರು 15-20 ವರ್ಷದಿಂದ ಪಕ್ಷದಲ್ಲಿ ದುಡಿದಿದ್ರಿ, ಹಾಗಾಗಿ ನೀವು ಕೂಡ ಆಕಾಂಕ್ಷಿಯಾಗಿದ್ದಿರಿ. ಈಗ ನಿಮ್ಮ ರಾಜಕೀಯ ಅನುಭವ ಮತ್ತು ನೀವು ಯಾವ ರೀತಿ ಈಗ ಬರೋ ಉಪಚುನಾವಣೆಯಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದೀರಿ ಹೇಳಿ. ನಮಸ್ಕಾರ. ವೀರ ಸಂಕಲ್ಪ ವಾಹಿನಿ ವತಿಯಿಂದ ತಮ್ಮೆಲ್ಲರಿಗೆ ವಂದನೆಗಳನ್ನು ಹೇಳ್ತಾ, ಈಗ ತಾವು ಕೇಳಿದ ಪ್ರಶ್ನೆ ಅದಕ್ಕೆ ಉತ್ತರ ಏನಪ್ಪ ಅಂತಂದರೆ, ನಾನು ಸುಮಾರು 20-22 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ವಿವಿಧ ಹುದ್ದೆಗಳಲ್ಲಿ, ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಯುವ ಕಾಂಗ್ರೆಸ್ನ ಚುನಾವಣೆ ಉಸ್ತುವಾರಿಯಾಗಿ ಸುಮಾರು 7 ರಾಜ್ಯಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇವತ್ತು ತೆಲಂಗಾಣ, ಕೇರಳ ರಾಜ್ಯಗಳಲ್ಲಿ ಉಸ್ತುವಾರಿ ಕೆಲಸ ಮಾಡಿದ್ದೀನಿ. ಇವತ್ತು ಕೇರಳದಲ್ಲಿ ಮಾಡ್ತಾ ಇದ್ದೀನಿ. ಇವತ್ತು AICC ಸದಸ್ಯನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 3 ಸಲ ಅಂದರೆ 2008, 2013 ಮತ್ತು 2018ರಲ್ಲಿ ನಾನು ಬಸವಕಲ್ಯಾಣ ಮತಕ್ಷೇತ್ರದಿಂದ ನಾನು ಪಕ್ಷದಿಂದ ಟಿಕೆಟನ್ನು ಬಯಸಿದ್ದೆ. ಆದರೆ ಬಿ ನಾರಾಯಣರವರ ಹಿರಿಯರು, ಅನುಭವಿಗಳು ಅಂತ ನಮ್ಮ ಪಕ್ಷದ ವರಿಷ್ಠರು, ನಮ್ಮ ಪಕ್ಷ ಅವರಿಗೆ ಒಂದು ಟಿಕೆಟನ್ನು ಕೊಟ್ಟು ಇವತ್ತು ಬಸವಕಲ್ಯಾಣ ಮತಕ್ಷೇತ್ರದ ಇಡೀ ಜನತೆ ಆಶೀರ್ವಾದದಿಂದ ನಾರಾಯಣರವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲುವಿನ ಪತಾಕೆಯನ್ನು ಹಾರಿಸಿದರು. ಆದರೆ ಆ ಭಗವಂತನ ಇಚ್ಛೆ ಏನಿತ್ತು ಗೊತ್ತಿಲ್ಲ, ಇವತ್ತು ಬಿ ನಾರಾಯಣರವರನ್ನು ನಮ್ಮ ಮಧ್ಯದಿಂದ ತೆಗೆದುಕೊಂಡು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಉಪಚುನಾವಣೆಯ ಸಂದರ್ಭ ಬಸವಕಲ್ಯಾಣ ಮೇಲೆ ಬಂದಿದೆ. ಇದೊಂದು ಕಪ್ಪು ಛಾಯೆ ಅಂತ ಹೇಳ್ಬೋದು. ಉಪಚುನಾವಣೆಯಿಂದ ಜನರ ಮೇಲೆ ಆರ್ಥಿಕ ಭಾರ ಹೆಚ್ಚಿಗೆ ಬೀಳುತ್ತದೆ, ಆದರೂ ಕೂಡ ಮಾಡಲೇಬೇಕು. ಇವತ್ತು ನಾವು ಪ್ರಜಾಪ್ರಭುತ್ವದ ಪ್ರಕಾರ ಇವತ್ತು ಯಾವುದೇ ಒಂದು ಚುನಾಯಿತ ಪ್ರತಿನಿಧಿ ಮರಣ ಹೊಂದಿದ ಮೇಲೆ 6 ತಿಂಗಳಲ್ಲಿ ಚುನಾವಣೆ ಆಗಿ ಹೊಸ ಆಯ್ಕೆ ಆಗಬೇಕಂತೇಳಿದು ಒಂದು ಪ್ರಕ್ರಿಯೆ ಇದೆ. ಹೀಗಾಗಿ ಉಪಚುನಾವಣೆ ಬಸವಕಲ್ಯಾಣದಲ್ಲಿ ಬಂದಿದೆ. ಈ ಉಪಚುನಾವಣೆಯಲ್ಲಿ 3 ಸಲ ನನಗೆ ಅವಕಾಶ ತಪ್ಪಿದೆ. ಈ ಸಲ ಪಕ್ಷದಿಂದ ಟಿಕೆಟ್ ಕೊಟ್ಟು ಒಂದು ಅವಕಾಶ ಮಾಡಿಕೊಡಬೇಕು. ಸುಮಾರು 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಪಕ್ಷದಲ್ಲಿ ನಿಸ್ವಾರ್ಥವಾಗಿ. ಯಾವುದೇ ಒಂದು ಪದೇ ಯಾವುದೇ ಒಂದು ಹುದ್ದೆ ಕೊಟ್ಟರು ನಿಸ್ವಾರ್ಥವಾಗಿ ಇವತ್ತು ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲ ಸಮಾಜದವ್ರ ಜೊತೆ ಉತ್ತಮ ಸಂಬಂಧ ಬಾಂಧವ್ಯ ಹೊಂದ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಹೀಗಾಗಿ ಒಂದು ಸಲ ಪಕ್ಷದಿಂದ ಟಿಕೆಟ್ ಕೊಟ್ಟರೆ ಬಸವಕಲ್ಯಾಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾನು ಗೆಲುವು ಪಡಿತೀನಂತೇಳಿ ಸಂದರ್ಭದಲ್ಲಿ ಜನರ ವತಿಯಿಂದ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಇವತ್ತು ನನ್ನನ್ನು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಬೇಕಂತೇಳಿ ನಾನು ಎಲ್ಲ ಪಕ್ಷದ ವರಿಷ್ಠರಲ್ಲೆಲ್ಲ ಮನವಿ ಮಾಡಿದೆ. ಈಗ ಸರ್ ನೀವು ಆನಂದ್ ದೇವಪ್ಪ ಅಂತಂದರೆ ನಮ್ಮ ಇಡೀ ಬೀದರ್ ಜಿಲ್ಲೆಗೆ ಒಂದು ಡಾಮಿನೇಟ್ ವ್ಯಕ್ತಿಯಾಗಿ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳಿ ಜನ ಮಾತಾಡ್ತಾರೆ. ನೀವು ಯಾಕೆ ನಿಮ್ಮ ವರಿಷ್ಠರಲ್ಲಿ ಒತ್ತಡ ಹಾಕಬಾರ್ದು ಮತ್ತು ನಿಮ್ಮ ಅಭಿಮಾನಿಗಳ ಮೂಲಕ, ಕಾರ್ಯಕರ್ತರ ಮೂಲಕ ನೀವೊಂದು ಒಳ್ಳೆ ಕಾರ್ಯಕರ್ತರಾಗಿ, ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದೀರಿ, ಯಾಕೆ ನಿಮ್ಗೆ ಈಗ ಆನಂದ್ ದೇವಪ್ಪ ಅಂತಂದರೆ ಸಾಮಾನ್ಯ ಮನುಷ್ಯ ಅಲ್ಲ ಅವರು, ತುಂಬ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಜನ ಹೇಳ್ತಾರೆ. ಈಗ ಜನರ ಅಭಿಪ್ರಾಯ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಪಡೀತಾ ಇದೆ. ಇವತ್ತು DK ಶಿವಕುಮಾರ್ ಸಾಹೇಬರಿರ್ಬೋದು, ಸಿದ್ದರಾಮಯ್ಯವರಿರ್ಬೋದು, ಈಶ್ವರ್ ಖಂಡ್ರೆ, ರಾಜಶೇಖರ್ ಪಾಟೀಲ್ರವರು, ಪ್ರತಿಯೊಬ್ಬರು ಇವತ್ತು ಜನರ ಅಭಿಪ್ರಾಯ ಕೂಡ ಪಡೀತಾ ಇದ್ದಾರೆ. ಇವತ್ತು ಜನ ಒಂದು ವೇಳೆ ಆನಂದ ದೇವಪ್ಪ ಅವರ ಮೇಲೆ ಆಶೀರ್ವಾದ ಇದೆ ಅಂತ ಪಕ್ಷ ಗೊತ್ತಾದರೆ ಪಕ್ಷದವರು ನಮಗೆ ಟಿಕೆಟ್ ಕೊಡುವುದು, ಇದರಲ್ಲಿ ಯಾವುದೂ ಸಂದೇಹ ಇಲ್ಲ.
ಒಂದು ವೇಳೆ ಎಲ್ಲ ನಮ್ಮ ಪಕ್ಷ ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ತಗೊಂಡು ಒಂದು ಒಕ್ಕಟ್ಟಾಗಿ ತೆಗೆದುಕೊಳ್ಳುವಂಥ ಪಕ್ಷ. ನಮ್ಮ ಪಕ್ಷ ಯಾವುದೇ ನಿರ್ಧಾರ ತಗೋತೆ ಪಕ್ಷ ಜೊತೆಗಿರ್ತೀವಿ. ಮತ್ತು ಈ ಸಲ ನೀವು ಹೇಳಿದಂಗೆ ಸುಮಾರು ವರ್ಷಗಳಿಂದ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾಯಿದ್ರಿ. ಈ ಸಲ ಪಕ್ಷ ನಮ್ಮ ಕೈ ಬಿಡಲ್ಲ, ವರಿಷ್ಠ ನಮ್ಮ ಕೈ ಬಿಡಲ್ಲ ಅಂತ ವಿಶ್ವಾಸ ನಂಬಿಕೆ ಇದೆ. ಈಗ ಬಿ ನಾರಾಯಣರವರು ತಿಳ್ಕೊಂಡಿದ್ದಕ್ಕೆ ಏನೋ ಅನ್ಕಂಪ್ ಮೇಲೆ ಅವರಿಗೆ ಕುಟುಂಬ ವರ್ಗಕ್ಕೆ ಟಿಕೆಟ್ ಸಿಗ್ಬೇಕಂತೇಳಿ ಒತ್ತಡ ಆಗ್ತಾಯಿದ್ರೆ, ಬಟ್ ಈಗ ಜನ ತುಂಬ ಹುಷಾರಾಗಿದ್ದಾರೆ ಸರ್. ಈಗ ಅನ್ಕಂಪ್ ಮೇಲೆ ಯಾರೂ ಓಟ್ ಹಾಕೋಂಗಿಲ್ಲ, ಬಟ್ ಜನ ಬೆಂಬಲ ಜನ ಅಭಿಪ್ರಾಯ, ಅದಕ್ಕೇನು ಹೇಳ್ತೀರಿ? ಈಗ ಅನುಕಂಪ ಬರೋದ್ರಲ್ಲಿ ಸಂದೇಹ ಇಲ್ಲ, ಅನುಕಂಪ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಈಗ ಅನುಕಂಪ ಆಧಾರದ ಮೇಲೆ ಟಿಕೆಟ್ ಕೊಡ್ತಾರ, ಜನರ ಅಭಿಪ್ರಾಯದ ಮೇಲೆ ಟಿಕೆಟ್ ಕೊಡ್ತಾರ, ಗೆಲ್ಲುವ ಕುದುರೆ ಟಿಕೆಟ್ ಕೊಡ್ತಾರ, ಅಥವಾ ಯಾವ ಈ ವೈಯಕ್ತಿಕ ಸಮಾಜದ ಮೇಲೆ ಟಿಕೆಟ್ ಕೊಡ್ತಾರ ಅಂತ ಅದು ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಆ ಪಕ್ಷದ ವರಿಷ್ಠರು ಎಲ್ಲ ರೀತಿಯ ಎಲ್ಲ ಕಡೆ ಗಮನ ಕೊಟ್ಟು ಎಲ್ಲ ಜನರ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ, ಮುಖಂಡರ ಅಭಿಪ್ರಾಯ ಪ್ರತಿಯೊಂದು ಸಂಗ್ರಹ ಮಾಡಿ, ಇವತ್ತು ಬೈ ಎಲೆಕ್ಷನ್ ಅಂದರೆ ಸಣ್ಣ ಎಲೆಕ್ಷನ್ ಇಲ್ಲ, ಇದು ಭಾಳ ದೊಡ್ಡ ಎಲೆಕ್ಷನ್ ಇದೆ. ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಿದೆ, ಇವತ್ತು ಹಣ ಬಲ ತೋಳ್ ಬಲ ಪ್ರತಿಯೊಂದು ಬಲ ಇವತ್ತು ಅವರು ಯೂಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬಸವಕಲ್ಯಾಣ ಬಸವಣ್ಣನ ನಾಡು ಇದು ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಅಂತ ಸಾಮಾಜಿಕ ನ್ಯಾಯ ಕೊಟ್ಟಂಥ ಬಸವಣ್ಣನ ನಾಡು. ಇಲ್ಲಿ ಬಿ ಜೆ ಪಿಯವರು ಎಂಥ ಎಷ್ಟೇ ದುಡ್ಡು ಹಾಕಿದ್ರು, ಯಾವುದೇ ತೋಳ್ಬಲ ಮಾಡಿದರೂ ಕೂಡ ಇಲ್ಲಿ ಜನ ಭಾಳಷ್ಟು ಹುಷಾರಿದ್ದಾರೆ, ಬಸವಣ್ಣನ ತತ್ವ ಮೇಲೆ ನಡೆಯೋರಿದ್ದಾರೆ. ಹೀಗಾಗಿ ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಮೇಲೆ ಇಲ್ಲೆಲ್ಲ ಬಸವ ಕಲ್ಯಾಣ ಜನರು ಬಂಧುತ್ವದಿಂದ ಇದ್ದಾರೆ. ಹೀಗಾಗಿ ಇಲ್ಲಿ ಯಾವುದೇ ಒಂದು ತೋಳ್ಬಲ ಹಣಬಲ ನಡೆಯಲ್ಲ ಅಂತೇಳಿ ನಾನು ನಂಬಿದ್ದೀನಿ. ಒಂದು ಒಳ್ಳೆ ಅಭ್ಯರ್ಥಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮಂಥವ್ರಿಗೆ ಪಕ್ಷದ ಕೆಲಸ ಮಾಡಿದವರು ಇವತ್ತು ಅವಕಾಶ ಕೊಡ್ತು ಅಂತೇಳಿ ನಾನು ನಂಬಿಕೆ ಇಟ್ಟಿದ್ದೀನಿ. ಈ ಸಲ ನಾನು ಖಂಡಿತವಾಗಿ 100% ಟಿಕೆಟ್ ಕೊಡ್ತಾರೆ ಅಂತೇಳಿ ಭರವಸೆ ಇಟ್ಕೊಂಡು ಕೆಲಸ ಮಾಡ್ತೇನೆ. ಈ ಸರ್ ಬೇರೆ ಬೇರೆ ಪಕ್ಷಗಳಲ್ಲಿ ಕೂಡ 10-15 ಜನ ಆಕಾಂಕ್ಷಿಗಳಿದ್ದಾರೆ, ಬಿ ಜೆ ಪಿ, ಜೆ ಡಿ ಎಸ್ ಆಗಲಿ, ಕಾಂಗ್ರೆಸ್ ಆಗಲಿ. ಈಗ ಒಂದು ವೇಳೆ ಟಿಕೆಟ್ ನಿಮಗೆ ಫೈನಲ್ ಆಯಿತು ಇಲ್ಲ ಬೇರೆಯವ್ರಿಗೆ ಫೈನಲ್ ಆಯಿತು ಅಂತಂದ್ರೆ ನೀವು ಪಕ್ಷಕ್ಕಾಗಿ ದುಡಿತೀರಾ ಅಥವಾ ದೂರ ಸರಿತೀರಿ ಅಂತ? ನೋಡ್ರಿ, ಪ್ರಶ್ನೆನೇ ಅಲ್ಲ. 20 ವರ್ಷ 23-25 ವರ್ಷದಿಂದ ಪಕ್ಷದಲ್ಲಿ ದುಡಿತಾ ಇದ್ದೀನಿ. ನನ್ನ ಪಕ್ಷ ಇವತ್ತಿನ ತನಕ ಯಾವುದೇ ಸರ್ಕಾರದಲ್ಲಿ ನನಗೆ ಒಂದು ಯಾವುದೋ ಸ್ಥಾನಮಾನ ಸಿಕ್ಕಿಲ್ಲ, ಕೊಟ್ಟಿಲ್ಲ. ಆದರೂ ಕೂಡ ನಾನು ಪಕ್ಷ ಬಿಟ್ಟು ಯಾವುದೋ ಕೆಲಸ ಮಾಡಿಲ್ಲ, ಪಕ್ಷದಲ್ಲೇ ಸತತವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಐಡಿಯಾಲಜಿ ತತ್ವ ಸಿದ್ಧಾಂತದ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ನಾಯಕರಂತ ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸಣ್ಣ ವಯಸ್ಸಿನಲ್ಲಿ ನನಗೆ AICCA ಸದಸ್ಯನಾಗಿ, ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕಡಿಮೆ ವಯಸ್ಸಿನ AICCA ಸದಸ್ಯನಾಗಿ ಯಾರಿಗಾದರೂ ರಾಹುಲ್ ಗಾಂಧಿ ಮಾಡಿದ್ದಾರೆ ಅಂದರೆ ನನಗೆ ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿಯವರ ಮೇಲೆ, ಸಿದ್ದರಾಮಯ್ಯವ್ರ ಮೇಲೆ, DK ಶಿವಕುಮಾರ್ ಅವ್ರ ಮೇಲೆ, ಈಶ್ವರ್ ಖಂಡ್ರೆ, ರಾಜಶೇಖರ್ ಪಾಟೀಲ್ ಅವ್ರ ಮೇಲೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಎಲ್ಲರ ಮೇಲೆ ವಿಶ್ವಾಸ ಇದೆ. ಈ ಸಲ ನಮಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ ನಂಬಿಕೆ ಇದೆ. ಈ ಸಲ ಟಿಕೆಟ್ ಕೊಟ್ಟರೆ ನಾನು ಗೆಲ್ಲ ಬರೋದನ್ನ ಖಂಡಿತ. ಮತ್ತು ಬಿ ನಾರಾಯಣರವ್ರು ಏನು ಅಲ್ಪ ಸ್ವಲ್ಪ ಕೆಲಸಗಳು ಒಂದು ಪೆಂಡಿಂಗ್ ಬಿಟ್ಟು ಹೋಗಿದ್ರೆ ಆ ಕೆಲಸ ಎಲ್ಲ ಪೂರ್ತಿ ಮಾಡಲಿಕ್ಕಂತ ಪ್ರಯತ್ನ ಮಾಡ್ತೇನೆ. ಈಗ ಸರ್ ನಿಮ್ಮ ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಈ ಸರಿ ಒಂದು ವೇಳೆ ಟಿಕೆಟ್ ತಪ್ಪಿದ್ರೆ, ಒಂದು ವೇಳೆ ಕಾಂಗ್ರೆಸ್ ಪಕ್ಷನೇ ನೀ ಇದು ಪೂರ್ತಿ ಮುಳುಗೋಯ್ತದ ಬಸವ ಕಲ್ಯಾಣ ಕ್ಷೇತ್ರದಿಂದ ಅಂತ ಹೇಳ್ತಾರೆ ಜನ. ಈಗ ವರಿಷ್ಠರ ಹೇಳಿನಲ್ಲ, ಇವಾಗಲೇ ವರಿಷ್ಠರಿಗೆ ಎಲ್ಲ ಬಗ್ಗೆ ಮಾಹಿತಿ ಇದೆ, ಪ್ರತಿಯೊಂದು ಬಸವ ಕಲ್ಯಾಣ ಆಗು ಹೋಗುಗಳ ಬಗ್ಗೆ ಮಾಹಿತಿ ಇದೆ. ಅವರೆಲ್ಲ ಕಡೆ ಗಮನ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರಿಗೆ ಕೇಳ್ತಾ ಇದ್ದಾರೆ. ಅವ್ರು ಯಾವ ಒಂದು ನಿರ್ಧಾರ ತಗೋತಾರೆ ನೋಡಬೇಕು, ನೋಡ್ತೀವಿ. ಮತ್ತು ನಾವಂತೂ ಪಕ್ಷ ಟಿಕೆಟ್ ಕೊಟ್ಟರು ಅಷ್ಟೇ, ಕೊಡದೇ ಇದ್ದಿದ್ದು ಅಷ್ಟೇ. ನಾವು ಕೇಳ್ತಾ ಇದ್ದೀವಿ, ಆದರೆ ಪಕ್ಷ ಬಿಟ್ಟು ನಾವು ಎಲ್ಲೂ ಹೋಗುವಂಥ ಪ್ರಶ್ನೆನೇ ಇಲ್ಲ. ಆನಂದ್ ದೇವಪ್ಪ ಅಂದರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದರೆ. ಈ ಕೊನೆಯದಾಗಿ ನಿಮ್ಮ ಕಾರ್ಯಕರ್ತರಲ್ಲಿ ಅಭಿಮಾನಿಗಳಲ್ಲಿ ಏನು ಹೇಳಕ್ಕೆ ಬಯಸ್ತೀರಿ? ನಿಮ್ಮ ಒಂದು ಸುದ್ದಿವಾಹಿನಿ ಮೂಲಕ ನಾನು ಎಲ್ಲ ಪಕ್ಷದ ಪ್ರಮುಖರಲ್ಲಿ, ಕಾರ್ಯಕರ್ತರಲ್ಲಿ ವಿನಂತಿಪೂರ್ವಕ ಏನು ಕೇಳ್ಕೊತಾ ಇದ್ದೀನಿ ಅಂತಂದರೆ, ಸುಮಾರು ವರ್ಷದಿಂದ ಪಕ್ಷದಲ್ಲಿ ದುಡಿತಾ ಇದ್ದೀನಿ, ತಾವೆಲ್ಲ ನೋಡಿದ್ದೀರಿ, ನಿಸ್ವಾರ್ಥವಾಗಿ ದುಡಿತಾ ಇದ್ದೀನಿ, ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಕೆಲಸ ಮಾಡಿದ್ದೀನಿ. ಇವತ್ತು ತಮ್ಮ ಆಶೀರ್ವಾದ, ತಾವೆಲ್ಲ ಮುಖಂಡರ ಕಾರ್ಯಕರ್ತರ ಆಶೀರ್ವಾದ ನನ್ನ ಮೇಲೆ ಇರಲಿ. ನನಗೊಂದು ವೇಳೆ ಮನ್ನಣೆ ಕೊಟ್ಟರೆ, ಇವತ್ತು ಒಂದು ಸಾಮಾನ್ಯ ಪಕ್ಷದ ಕಾರ್ಯಕರ್ತನೇ ಮನ್ನಣೆ ಕೊಟ್ಟಂಗೆ ಆಗುತ್ತೆ. ಇವತ್ತು ಪಕ್ಷದಲ್ಲಿ ಕೆಲಸ ಮಾಡಬೇಕಂತಂದರೆ ಏನೋ ಒಂದು ಆಸೆ ಇಟ್ಕೊಂಡು, ಒಂದು ಏನೋ ಪಕ್ಷ ಕೊಡ್ತದೆ ಅಂತ ತಿಳ್ಕೊಂಡು ಇವತ್ತು ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ನನ್ನಂತೂ ಒಂದು ಸ್ಥಾನಮಾನ ಸಿಕ್ತಂದರೆ ಎಲ್ಲ ಕಾರ್ಯಕರ್ತರು, ಇಡೀ ಕರ್ನಾಟಕ ರಾಜ್ಯ ದೇಶದ ಕಾರ್ಯಕರ್ತರು ಒಂದು ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಕಾರ್ಯಕರ್ತರ ಜೊತೆಗೂ ಪಕ್ಷ ಇದೆ ಅಂತ ಒಂದು ಮೆಸೇಜ್, ಒಂದು ಇದು ಕೊಟ್ಟಂಗೆ ಆಗ್ತದೆ, ಒಂದು ಕಾರ್ಯಕರ್ತರಲ್ಲಿ ಮೆಸೇಜ್ ಕೊಟ್ಟಂಗೆ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ಇಷ್ಟೇ ಆಗ್ರಹ ಮಾಡಿ ನಾನು ಎಲ್ಲ ಕಾರ್ಯಕರ್ತರಿಗೆ ನನ್ನ ಮೇಲೆ ಆಶೀರ್ವಾದ, ಸಹಕಾರ ಇರಲಿ ಅಂತೇಳಿ ತಮ್ಮ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸರ್.